ಲೋಕೇಶ್ ಅವರ ನಮ್ ಗಾಡ್ ಫಾದರ್ ಅಂತ ಹೇಳ್ತೀವಿ. ಇವತ್ತು ನಮ್ ತಂದೆಯವರ ಹೆಸರು ಬ್ಯಾಂಕ್ ಚಂದ್ರಣ್ಣ ಅವ್ರ ಮಗ ಅಂತ ಇಷ್ಟು ದಿನ ಅಂತ ಇದ್ರು. ಬಟ್ ಈಗ ಏನಂದ್ರೆ ಯಾರು ಅಷ್ಟು ವರ್ಷದಿಂದ ಎಷ್ಟು ಜನ ಸುಮಾರು ನನ್ ಗೊತ್ತಿರಂಗೆ 4,500 ಜನ ಸ್ಟೂಡೆಂಟ್ಸ್ ಟ್ರೈನ್ ಅಪ್ ಮಾಡಿದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಬಂದಿರೋದು ಪುತ್ತೂರಿನಲ್ಲಿರೋ ಒಂದು ಲ್ಯಾಪ್ಟಾಪ್ ಅಂಡ್ ಕಂಪ್ಯೂಟರ್ ಆ ಒಂದು ಸರ್ವಿಸ್ ಸೆಂಟರ್. ಬಹುಶಃ ಈ ಒಂದು ಸರ್ವಿಸ್ ಸೆಂಟರ್ ನಲ್ಲಿ ಎಷ್ಟೇ ಹಳೆಯ ಕಂಪ್ಯೂಟರ್ಗಳು ಅಥವಾ ಲ್ಯಾಪ್ಟಾಪ್ಗಳಾದ್ರೂ ಇಲ್ಲಿ ರಿಪೇರಿ ಮಾಡಿಕೊಡ್ತಾರೆ. ಟ್ರಸ್ಟೆಡ್ ಒಂದು ಸರ್ವಿಸ್ ಸೆಂಟರ್ ಆಗಿದೆ. ಇದೆಲ್ಲಿದೆ ಏನು ಎತ್ತ ಎಲ್ಲಾನು ಅಲ್ಲೇ ಕೇಳ್ತೀನಿ, ಯಾವ ರೀತಿಯ ಒಂದು ಲ್ಯಾಪ್ಟಾಪ್ಗಳು ಅಥವಾ ಕಂಪ್ಯೂಟರ್ಗಳನ್ನ ರೆಡಿ ಮಾಡಿಕೊಡ್ತಾರೆ ಅಂತ ಬನ್ನಿ. ಮತ್ತೆ ಇದು ಎಲ್ಲಿದೆ ಅಂತಕ್ಕಂಥದ್ದನ್ನ ಈ ವಿಡಿಯೋದ ಎಂಡ್ ನಲ್ಲಿ ತಿಳಿಸ್ತೀನಿ. ಇವಾಗ ಹೋಗೋಣ, ಅಲ್ಲಿ ಏನೆಲ್ಲ ರಿಪೇರಿ ಮಾಡ್ತಾರೆ, ಏನೆಲ್ಲ ಚಾರ್ಜಸ್ ಆಗುತ್ತೆ ಇತ್ಯಾದಿಗಳನ್ನ ತಿಳ್ಕೊಳ. ಇದೆ ಆ ಒಂದು ಸ್ಥಳ. ಇದು ರಿಸೆಪ್ಷನ್ ಆಗಿರುತ್ತೆ ಈ ಒಂದು ಸೆಂಟರ್. ಇದು ಸ್ಟೂಡೆಂಟ್ಸ್ ಗೆ ಹೆಚ್ಚಿಗೆ ಕೊಡ್ತಕ್ಕಂತ ಹಾಲ್ ಇದಾಗಿದೆ. ಸ್ನೇಹಿತರೆ, ನೀವೇನ್ ನೋಡ್ತಿದ್ರು, ಇದನ್ನೇ ವಿಘ್ನೇಶ್ ಇನ್ಫೋಟೆಕ್ ನ ಒಂದು ಆಫೀಸು. ಸೊ ನಾನು ಬೇಸಿಕಲಿ ಇಲ್ಲಿಗೆ ಬರೋಕೆ ಐ ಥಿಂಕ್ ಫ್ಯೂ ಡೇಸ್ ಬಿಫೋರ್ ಅಷ್ಟೇ ನನಗೆ ಈ ಒಂದು ಸಂಸ್ಥೆ ಅಥವಾ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಾಗಿತ್ತು. ಆ್ಯಂಡ್ ಮೋರ್ ಎವರ್ ನಾನು ಇಲ್ಲಿಗೆ ಬರಲಿಕ್ಕೆ ಈ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಲ್ಯಾಪ್ಟಾಪ್ಗಳು ಕೆಟ್ಟಿತ್ತು. ಸೊ ಆಗ ನಾನು ಇಲ್ಲಿ ತಿಪ್ಟೂರಿನ ಕೆಲವ್ರನ್ನ ಕೇಳುವಾಗ, ಕೆಲವ್ರು ಫ್ರೆಂಡ್ಸ್ ಕೇಳುವಾಗ, ಇಲ್ಲಾಗಲ್ಲ ನೀವು ಬೆಂಗಳೂರಿಗೆ ಹೋಗಬೇಕು ಅನ್ನೋ ಮಟ್ಟಕ್ಕೆ ಅದನ್ನ ಹೇಳಿದ್ರು. ಸೊ ಹಂಗಾಗಿ ಒಂದಷ್ಟು ದಿವಸ ಎತ್ತಿಟ್ಟಿದ್ದೆ. ಇಲ್ಲಿಗೆ ನಮ್ಮ ಡಿ ಎಸ್ ಪಿ ದಯಾನಂದ್ ಸಜೆಸ್ಟ್ ಮಾಡಿದ್ರು. ಬಟ್ ನನಗೆ ಇವರು ಜಸ್ಟ್ ಟೀಚಿಂಗು ಟ್ಯಾಲಿ ಬಗ್ಗೆ ತಿಳಿಸ್ತಾರೆ ಅಷ್ಟೇ ಗೊತ್ತಿತ್ತು, ಬಟ್ ಸರ್ವಿಸ್ಸು ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಹಾಗಾಗಿ ಇಲ್ಲಿ ಬಂದೆ, ಇದು ರೆಡಿ ಆಯಿತು. ಐ ಥಿಂಕ್ ಆ ಡೆಡಿಕೇಶನ್ನು ಹಾರ್ಡ್ ವರ್ಕು ನನಗೆ ಇನ್ಸ್ಪೈರ್ ಆಗಿದ್ದ ಕಾರಣಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾ ಇರೋದು. ಇದಕ್ಕೆ ಬಿಫೋರ್ ಮಾಡೋಣ ಅಂತ ಅಂದ್ಕೊಂಡು ಟೈಮ್ ಆಗಿಲ್ಲ, ಬಟ್ ಈಗ ಬೇಕಂತ ನಾನೇ ಟೈಮ್ ಮಾಡ್ಕೊಂಬಂದಿನಿ. ಬನ್ನಿ, ಈ ಒಂದು ಸಂಸ್ಥೆಯ ಮಾಲೀಕರು ಮಾತಾಡ್ಸೋಣ. ಹಾಗೆ ಅವ್ರು ಎಲ್ಲಿಯವರು, ಏನು ಎತ್ತ, ಬ್ರದರ್ ನಮಸ್ಕಾರ. ನಮಸ್ಕಾರ. ನೋಡಿ, ಇವರೇ ಈ ಒಂದು ವಿಘ್ನೇಶ್ ಇನ್ಫೋಟೆಕ್ ನ ಮಾಲೀಕರು. ಸೊ ಸ್ಥಾಪನೆ ಮಾಡಿರೋದು ಇವರೇ. ಬ್ರದರ್, ನಿಮ್ದು ಯಾವೂರು, ಮೂಲ ಹೆಸರು, ಎಲ್ಲಿಂದ ನೀವು ಬೆಳ್ಕೊಂಬಂದಿದ್ದು, ಹಾಗೇ ನೀವು ಓದಿದ್ದು, ಕೆಲಸ ಮಾಡಿದ್ದು ಇತ್ಯಾದಿಗಳನ್ನ ಭಾಳ ಕುಲಂಕುಷವಾಗಿ ತಿಳಿಸಿ. ಸರ್ ನಮಸ್ಕಾರ. ನಾನು ಮೂಲತಃ ಚಿಕ್ಕಮಗಳೂರು ತಾಲೂಕು ದಬ್ಬೆಘಟ್ಟ ಗ್ರಾಮ. ನಮ್ಮ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ADB ಮಾರಂಗೇರ ಬ್ರಾಂಚ್ನಲ್ಲಿ ತಿಪ್ಟೂರು ಶಾಖೆನಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಾರಂಗೇರಿನಲ್ಲಿ, ಈಗ ಇರೋದು ಶಾರದಾ ನಗರ. ತಂದೆ ಹೆಸರು? ನಮ್ಮ ತಂದೆ ಹೆಸರು ಚಂದ್ರಣ್ಣ ಅಂತೇಳಿ. ಅವರು ಬ್ಯಾಂಕ್ ಚಂದ್ರಣ್ಣ ಅಂದ್ರೆ ಫೇಮಸ್, ಬ್ಯಾಂಕ್ ಚಂದ್ರಣ್ಣ ಅಂತಾನೆ ಅವರು ಪ್ರಸಿದ್ಧಿ ಆಗಿದ್ದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬ್ರಾಂಚ್ SBM, ಈಗ ರಿಟೈರ್ಡ್ ಆಗಿದ್ದಾರೆ. ನನ್ನ ಹೆಸರು ರೇವಣ ಸಿದ್ದೇಶ್ವರ ಅಂತ ಫುಲ್ ಹೆಸರು, DC ರೇವಣ ಸಿದ್ದೇಶ್ವರ ಅಂತ. ನನ್ನೆಲ್ಲ ಕರೆಯೋದು ರೇಣು 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 ಅಂತ, DC ರೇಣು ಅಂತಾನೆ ಕರೀತಾರೆ. ನಾನು ಓದಿದ್ದು ಸ್ಥಳಾಮರಿ ಶಾಲೆನಲ್ಲಿ, ಪ್ರಾಥಮಿಕ ಮತ್ತೆ ಶಾಲೆನೆಲ್ಲ ಸ್ಥಳಾಮರಿಸ್ನಲ್ಲಿ ಓದಿದ್ದು. ನಂತರ ನಮ್ಮ ಪ್ರೌಢಶಾಲೆನ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಿಪ್ಟೂರು ಇಲ್ಲಿ ಮುಗಿಸಿ, ಇದ್ರ ನಂತರ ಕಲ್ಪತರು PU ಕಾಲೇಜ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡು ನಾನು ಅಲ್ಲಿ PU ಮಾಡಿದ್ದು. ನಾನು ಸಿದ್ದರಾಮೇಶ್ವರ ಪಾಲಿಟೆಕ್ನಿಕ್ ತಿಪ್ಟೂರಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಓದಿ, ಅದೇ ಕಾಲೇಜ್ನಲ್ಲಿ 1.5 ವರ್ಷ ಲ್ಯಾಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಎಲ್ಲ 6 ಬ್ರಾಂಚ್ಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಲ್ಯಾಬ್ ಇನ್ಸ್ಪೆಕ್ಟರ್ ಆಗಿ ನಾನು ವರ್ಕ್ ಮಾಡಿ, ಅದಾದ ನಂತರ ಬೆಂಗಳೂರಲ್ಲಿ 1-8 ತಿಂಗಳು ಕೆಲಸ ಮಾಡಿದೆ. ಕೆಲವು ಕಂಪ್ನಿಗಳಲ್ಲಿ ಮತ್ತೆ ಕಾಲ್ ಸೆಂಟರ್ಲ್ಲೂ ಕೆಲಸ ಮಾಡಿದ್ದೆ. ಅದಾದ ನಂತರ ನಮ್ಮ ತಂದೆಯವರು ಬೇಡ ನೀನು ಬೇರೆ ಎಲ್ಲೂ ಹೋಗ್ಬೇಡ ಇಲ್ಲೇ ಬಂದು ಇರು ಅಂತ ಅಂದರು. ಅವಾಗ ನಾನು 6 ಅಕ್ಟೋಬರ್ 2011 ಒಂದು ಚಿಕ್ಕ ಕಾರ್ ಶೆಡ್ನಲ್ಲಿ ಒಂದು ಸರ್ವಿಸ್ ಸೆಂಟರ್ನ ನಾನು ಓಪನ್ ಮಾಡಿದೆ, ವಿಘ್ನೇಶ್ ಇನ್ಫೋಟೆಕ್ ಅಂತ ಹೇಳಿ. ಅಮೆಝಾನ್ ಎಲ್ಲ ಓಪನ್ ಆಯ್ತಲ್ಲ, ಆ ಥರ ಮಾಡಿದಿರಿ. ಒಂದು ಕಾರ್ ಶೆಡ್ಡಲ್ಲಿ ನಾನು ನಮ್ಮ ಸರ್ವಿಸ್ ಸೆಂಟರ್ನ ಓಪನ್ ಮಾಡಿದ್ದು. ಅಲ್ಲಿ ಓಪನ್ ಮಾಡಿ 1-8 ತಿಂಗಳಿಗೆ ತಿಪ್ಟೂರಿನ ಮುಖ್ಯ ರಸ್ತೆಯಲ್ಲಿ ಒಬ್ರು ಮುಂಚೆ ಇದ್ದಿದ್ದಂಥ ಇನ್ಸ್ಟಿಟ್ಯೂಟ್ನವರು, ಸರ್ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ,
ಈ ಸೆಂಟರ್ನ ನೀವು ನಡೆಸೋದಾದ್ರೆ ನಿಮ್ಗೆ ನೀವಾದ್ರೆ ನಿಮ್ಗೆ ಬಿಟ್ಕೊಡ್ತೀನಿ ಅಂತ ಕೇಳಿದ್ರು, ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಸಂತೋಷವಾಗಿ ನಾನು ಬಂದು ಒಪ್ಕೊಂಡೆ. ಅದಾದ್ಮೇಲೆ ನಾನೇ ಹೊಸ ಬಿಲ್ಡಿಂಗ್ ಬಂದು, ಈಗ ಮೈಸ್ ಅಂತ ಇತ್ತು ಮುಂಚೆ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಶನ್ ಅಂತ ಹೇಳಿ, ಈಗ ನಮ್ದೇ ವಿಘ್ನೇಶ್ ಇನ್ಫೋಟೆಕ್ ಕಂಪ್ಯೂಟರ್ ಎಜುಕೇಶನ್ ಅಂತ ಇದೆ. ಇದು CSE ಎಜುಕೇಶನ್ ಅಂಡ್ ಟ್ರೈನಿಂಗ್ ಅಕಾಡೆಮಿ ಹಾಗೂ ಟ್ಯಾಲಿ ಆಥರೈಸ್ಡ್ ಟ್ರೈನಿಂಗ್ ಅಂಡ್ ಅಸೆಸ್ಮೆಂಟ್ ಸೆಂಟರ್. ಸೊ ನಮಗೆ ಅಪ್ರೂವ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಹೌದು, ಅಪ್ರೂವ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಮತ್ತೆ ಟ್ಯಾಲಿ ಅವ್ರದ್ದು ಏನು ಮಕ್ಕಳು ಟ್ಯಾಲಿ ಕಲಿತಾ ಇದಾರೆ, ಸೊ ಅವ್ರಿಗೆಲ್ಲ ನಮ್ಗೆ ಟ್ಯಾಲಿ ಕಂಪನಿಯಿಂದನೇ ಡೈರೆಕ್ಟ್ ಯಾರು ಟ್ಯಾಲಿ ಸಾಫ್ಟ್ವೇರ್ ನ ಕಂಡಿಡಿದಿದ್ದಾರೆ, ಯಾರು ಡೆವಲಪ್ ಮಾಡ್ತಾ ಇದಾರೆ, ಅದೇ ಕಂಪನಿಯಿಂದನೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ ಅದ್ರಲ್ಲಿ, ಅಲ್ಲಿಂದನೇ ಅವ್ರಿಗೆ ಸರ್ಟಿಫಿಕೇಶನ್ಸ್ ಬರುತ್ತೆ. ನಮ್ಮಲ್ಲಿ ಒಂದ್ಸಲ ಅಡ್ಮಿಷನ್ಸ್ ಆಯ್ತು ಟ್ಯಾಲಿಗೆ ಅಂತಂದ್ರೆ ಅವ್ರಿಗೆ ಒಂದು ಲಾಗಿನ್ ಐಡಿ ಸಿಗುತ್ತೆ ಸ್ಟೂಡೆಂಟ್ಸ್ ಗೆ ಡೈರೆಕ್ಟ್ ಫ್ರಮ್ ದ ಟ್ಯಾಲಿ ಕಂಪನಿಯಿಂದ. ಲೈಫ್ ಟೈಮ್, ಅದು ಲೈಫ್ ಟೈಮ್ ಅಕ್ಸೆಸ್ ಇರುತ್ತೆ ಅದು ಪೋರ್ಟಲ್, ವೆಬ್ ಪೋರ್ಟಲ್. ಜೊತೆಗೆ ಮೊಬೈಲ್ ಎಜುಕೇಶನ್ ಆಪ್ ಇರುತ್ತೆ ಅದರಲ್ಲಿ, ಅವರು ಆಪ್ ಅಲ್ಲಿ ಬೇಕಾದ್ರೂ ಕಲಿಬಹುದು ಅಥವಾ ಪೋರ್ಟಲ್ ಅಕ್ಸೆಸ್ ಇರುತ್ತೆ. ಸೊ ಅವ್ರು ಏನ್ ಕೋರ್ಸ್ ತಗೊಂಡಿರ್ತಾರೆ ಕಂಪ್ಲೀಟ್ ಈ ಕಂಟೆಂಟ್, ಈ ಬುಕ್ಸ್, ವಿಡಿಯೋಸ್, ಮಾಕ್ ಟೆಸ್ಟ್, ಜೊತೆಗೆ ಸರ್ಟಿಫಿಕೇಶನ್ಸ್ ಮತ್ತೆ ಜಾಬ್ ಸ್ಟೇಸ್ ಸರ್ಚ್ ಮಾಡುವಂತದ್ದು. ಈಗ ಅವರು ಎಕ್ಸಾಂಪಲ್ ಅವ್ರು ಡಿಗ್ರಿ ಮುಗಿಸಿರ್ತಾರೆ, ಕೋರ್ಸ್ ಕಂಪ್ಲೀಟ್ ಮಾಡಿರ್ತಾರೆ, ಆದ ನಂತರ ಅವರ ಒಂದು ರೆಸ್ಯೂಮ್ ನ ವಿಡಿಯೋ ರೆಸ್ಯೂಮ್ ಮತ್ತೆ ವಿಜುವಲ್ ರೆಸ್ಯೂಮೆ ಮತ್ತೆ ಟೆಕ್ಸ್ಟ್ ರೆಸ್ಯೂಮ್ ಇಷ್ಟನ್ನು ಸಹ ಅವ್ರ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ಅವ್ರಿಗೆ ಎಲ್ಲಿ ಜಾಬ್ ಕಾಲ್ ಇದೆ, ಎಂಟೈರ್ ಇಂಡಿಯಾ, ಎಂಟೈರ್ ವರ್ಲ್ಡ್, ಯಾವ ಸಿಟಿ ಸ್ಟೇಟ್ ಇದನ್ನೆಲ್ಲ ಸೆಲೆಕ್ಟ್ ಮಾಡಿತು ಅಂತಂದ್ರೆ ಆ ಪ್ಲೇಸ್ ನಲ್ಲಿ ಯಾವ್ಯಾವ ಜಾಬ್ ಖಾಲಿ ಇದೆ ಅಂತ ಅವ್ರಿಗೆ ಶೋ ಆಗುತ್ತೆ. ಅವ್ರು ಅಲ್ಲೇ ಅಪ್ಲೈ ಮಾಡ್ಕೊಂಡು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು. ಇದು ಲೈಫ್ ಟೈಮ್ ಅಕ್ಸೆಸ್ ಇರುತ್ತೆ. ಇನ್ನ ಕೆಲವು ಸಲ ಟ್ಯಾಲಿ ಕಂಪನಿಯಿಂದನೇ ಜಾಬ್ ಮಾಡ್ತಾರೆ, ಅಂತ ಟೈಮಲ್ಲಿ ಅವ್ರಿಗೂ ಆಪರ್ಚುನಿಟಿ ಇರುತ್ತೆ. ಆಮೇಲೆ ಎನಿ ಟ್ಯಾಲಿ ಸಾಫ್ಟ್ವೇರ್ ನಲ್ಲಿ ಅಥವಾ ಎಜುಕೇಶನ್ ಏನೇ ಚೇಂಜಸ್ ಇದ್ರು, ಪ್ರತಿಯೊಂದು ಪಿನ್ ಪಾಯಿಂಟ್ ಚೇಂಜಸ್ ಇದ್ರು ಅದು ಅವ್ರಿಗೆ ಥ್ರೂ ಮೇಲ್ ಮುಖಾಂತರ ಇಂಟಿಮೇಷನ್ ಮಾಡ್ತಾರೆ. ಅಥವಾ ಟ್ಯಾಲಿ ಕಂಪನಿಯಿಂದ ಯಾವ್ದಾರ ವೆಬಿನಾರ್ಸ್ ಅಟೆಂಡ್ ಮಾಡಬಹುದು, ವೆಬಿನಾರ್ಸ್ ಮಾಡ್ತಾ ಇದಾರೆ ಅಂತಂದ್ರೆ ಎಕ್ಸಾಂಪಲ್ GST ಮೇಲೆ ಆಗ್ಬಹುದು. ಅಥವಾ ಈಗ ಇಷ್ಟ ದಿನ ಟ್ಯಾಲಿ ERP 9 ಇತ್ತು, ಈಗ ಟ್ಯಾಲಿ ಪ್ರೈಮ್ ಬಂತು, ಟ್ಯಾಲಿ ಪ್ರೈಮ್ 2.0 ಬಂತು, ಈಗ ಆಲ್ರೆಡಿ ಟ್ಯಾಲಿ ಪ್ರೈಮ್ 3.0 ಇದೆ. ಸೊ ಈಗ ಏನು ಈ ಇನ್ವಾಯ್ಸಿಂಗು ಮತ್ತೆ ಇವೇ ಬಿಲ್ ಜನರೇಟ್ ಮಾಡೋದು ಇದೆಲ್ಲ ಏನೇ ಅಪ್ಡೇಟ್ ಇದ್ರು ಅವ್ರಿಗೆ ಏನೇ ಒಂದು ಸ್ಕಿಲ್ಸ್ ಚೇಂಜ್ ಆಯ್ತು ಅಂತಂದ್ರು ಅದನ್ನ ಟ್ಯಾಲಿ ಅವರು ಅವ್ರಿಗೆ ಮೇಲ್ ಥ್ರೂ ಮುಖಾಂತರ. ಅದು ಲೈಫ್ ಟೈಮ್ ಇರುತ್ತೆ. ಹೌದು, ಲೈಫ್ ಟೈಮ್ ಅಕ್ಸೆಸ್ ಇರುತ್ತೆ ಅವ್ರಿಗೆ. ಪ್ರತಿಯೊಂದು ಅವ್ರಿಗೆ ಚಾರ್ಜಸ್ ಇರುತ್ತಾ ಇಯರ್ಲಿ? ಆ ತರ ಇಯರ್ಲಿ ಚಾರ್ಜಸ್ ಇಲ್ಲ. ಅವ್ರು ಒನ್ಸ್ ಲಾಗಿನ್ ಆದ್ರೆ ಜಾಯಿನ್ ಆಗಿರ್ತಾರೆ ಅಷ್ಟೇ ಫೀಸ್. ಬಟ್ ಸಿಲೆಬಸ್ ಡೆಪ್ತ್ ಇರುತ್ತೆ ಅವ್ರಿಗೆ, ಪ್ರತಿ ಸಿಲೆಬಸ್ ಕಂಟೆಂಟ್ ಸಿಗುತ್ತೆ, ನೋಟ್ಸ್ ಸಿಗುತ್ತೆ, ಟೆಕ್ಸ್ಟ್ ಬುಕ್ ಸಿಗುತ್ತೆ, ಪೋರ್ಟಲ್ ಅಕ್ಸೆಸ್ ಇರುತ್ತೆ. ಅಂದ್ರೆ ಡೈರೆಕ್ಟ್ ಟ್ಯಾಲಿ ಎಕ್ಸ್ಪರ್ಟ್ಸ್ ಇಂದಾನೆ ಅವ್ರಿಗೆ ವಿಡಿಯೋಸ್ ಇರುತ್ತೆ. ನಮ್ಮಲ್ಲಿರೋ ಫ್ಯಾಕಲ್ಟೀಸ್ಗೂ ಅಷ್ಟೇ, ಡೈರೆಕ್ಟ್ ಟ್ಯಾಲಿ ಸೊಲ್ಯೂಷನ್ಸ್ ಅಥವಾ ನಮ್ಮ ಎಂಟ್ಯಾಪ್ ಏನಿರುತ್ತೆ ಅವನಿಕ್ತ ಸೊಲ್ಯೂಷನ್ಸ್ ಆತರ ಅಲ್ಲಿಂದನೇ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮಟ್ಟ ಯಾವತರ ಮಾಡ್ತಾ ಇದಾರೆ ನಮ್ಮ ಫ್ಯಾಕಲ್ಟೀಸ್, ಅವ್ರು ಯಾವತರ ಮಾಡ್ತಾ ಇದ್ದಿಲ್ಲ, ಅವ್ರ ಫೀಡ್ಬ್ಯಾಕ್ ತಗೋತಾರೆ, ಮತ್ತೆ ಅವ್ರಿಗೆ ಕ್ವಶನೈಸ್ ಮಾಡ್ತಾ ಇರ್ತಾರೆ. ಸೊ ಮತ್ತೆ ಅವ್ರನ್ನ ಏನಾದ್ರು ಪುಷ್ ಅಪ್ ಮಾಡ್ಬೇಕಾ, ಬಿಲ್ಡ್ ಅಪ್ ಮಾಡ್ಬೇಕಾ, ಅವ್ರೇನಾದ್ರು ಇನ್ನು ಮೋರ್ ಇನ್ಫಾರ್ಮೇಶನ್ ಕೊಡ್ಬೇಕು, ಟ್ರೈನಿಂಗ್ ಕೊಡ್ಬೇಕು ಅಂದ್ರೆ ಅಲ್ಲೇ ಕರೆಸಿ ಟ್ರೈನಿಂಗ್ ಕೊಡ್ತಾರೆ. ಸೊ ಅವ್ರಿಗೆ ಏನಪ್ಪಾ ಅಂತಂದ್ರೆ ಮೇಜರ್ ಕ್ವಾಲಿಟಿ ಆಫ್ ದಿ ಎಜುಕೇಶನ್, ಸ್ಟೂಡೆಂಟ್ಸ್ಗೆ ಕ್ವಾಲಿಟಿ ಆಫ್ ದಿ ಎಜುಕೇಶನ್ಗೋಸ್ಕರ ಅವರು ಪ್ರಿಫರ್ ಮಾಡ್ತಾರೆ. ನಾವು ಅಷ್ಟೇನೆ, ಸ್ಟೂಡೆಂಟ್ಸ್ಗೆ ಯಾರೇ ಬಂದ್ರು ನಾವು ಅವ್ರಿಗೆ ಟ್ಯಾಲಿನೂ ಸಜೆಸ್ಟ್ ಮಾಡ್ತೀವಿ. ಈಗ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಬರ್ತಾರೆ, ಟೆಕ್ನಿಕಲ್ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದ್ರೆ ಅವ್ರು ಕಲಿಬೇಕಾದ್ರೆ ಬೇಸಿಕ್ ನಾವು ಎಲ್ಲರೂ ಕಂಪ್ಯೂಟರ್ ಅಪ್ಲೋಡ್ ಮಾಡ್ತೀವಿ, ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಾವೇನ್ ಎಕ್ಸೆಲ್ ಅಂತ ಹೇಳ್ತೀವಿ, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ತುಂಬಾ ಡೆಪ್ತ್ ಇದೆ. ನಾವು ಇಳಿದಷ್ಟು ಸಾಗರದಷ್ಟು ಎಷ್ಟು ಇಳಿದ್ರೆ ಅಷ್ಟು ಆಳವಾಗಿದೆ. ಹೌದು, ಈಗ ಎಷ್ಟೋ ಜನ ನಾನು ನೋಡಿದಂಗೆ ಇದೇ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ತಾರೆ. ಆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಬೇಕು ಅಂತಂದ್ರೆ ಪಾಪ ಅವ್ರ ಹತ್ರ ಲ್ಯಾಪ್ಟಾಪ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಅದೊಂದು ವರ್ಡ್ ಅಲ್ಲಿ ರಿಪೋರ್ಟ್ ರೆಡಿ ಮಾಡಕ್ ಬರಲ್ಲ. ಅವರು ಅಲ್ಲಿ ಎದುರು ಸೈಬರ್ ಸೆಂಟರ್ಗಳಿಗೋ ಬೇರೆ ಅಥವಾ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ PPT ಮಾಡ್ಕೊಡಿ, ನಮಗೆ ರಿಪೋರ್ಟ್ ಮಾಡ್ಕೊಡಿ ಅಂತ ದುಡ್ಡು ಕೊಟ್ಟೇನೋ ಮಾಡಿಸ್ಕೊಂತಾರೆ. ಅವ್ರಿಗೆ ಏನು ಗೊತ್ತಿರಲ್ಲ, ಅದ್ರದಾಗಿ ಗೊತ್ತಿರಲ್ಲ. ಬಟ್ ಅವ್ರಿಗೆ ಟೆಕ್ನಿಕಲಿ ಗೊತ್ತಿರುತ್ತೆ, ಎಕ್ಸಾಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಸಿ, ಜಾವಾ, VB, ಒರಾಕಲ್ ಈ ತರ ಕಲ್ತಿರ್ತಾರೆ, ಇಲ್ಲ ಅಂತಲ್ಲ, ಡಾಟಾ ಸ್ಟ್ರಕ್ಚರ್ಸ್ ಇದೆಲ್ಲ. ಬಟ್ ಏನಂದ್ರೆ ಪ್ರಾಕ್ಟಿಕಲಿ ಥಿಂಗ್ಸ್ ಗೊತ್ತಿರಲ್ಲ, ಇದು ಮೇಜರ್ ಪ್ರಾಬ್ಲಮ್. ಓಕೆ, ಸೊ ನಾವು ಮುಂಚೆ ಸಿ ಪ್ರೋಗ್ರಾಮಿಂಗ್ಸ್ ಎಲ್ಲ ಮಾಡಿಸ್ತಾ ಇದೀವಿ, ಈಗಲೂ ತುಂಬಾ ಜನ ಸ್ಟೂಡೆಂಟ್ಸ್ ಪ್ರೋಗ್ರಾಮಿಂಗ್ ಸಿ ಮಾಡಿಸಿ ಅಂತ ಇದಾರೆ. ನಾವು ಕೆಲವೊಂದು ಬ್ಯಾಚ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆ ಸಿಲೆಬಸ್ಗೆ ಫ್ಯಾಕಲ್ಟೀಸ್ ಚೆನ್ನಾಗಿದ್ದಾರಾ, ಅವ್ರು ನಮ್ಗೆ ಮಕ್ಳಿಗೆ ಹೇಳ್ಕೊಟ್ರೆ ನೆಕ್ಸ್ಟ್ ಇಂಪ್ರೂವ್ ಆಗ್ತಾರಾ, ಅವ್ರಿಗೆ ಅನುಕೂಲ ಆಗುತ್ತಾ, ಅದನ್ನ ನೋಡಿ ನಾವು ಅದ್ರ ಮೇಲೆ ನಾವು ಅವ್ರಿಗೆ ಅಡ್ಮಿಷನ್ ತಗೋತೀವಿ. ಸುಮ್ನೆ ಯಾರೇ ಬಂದು ಅಡ್ಮಿಷನ್ ಮಾಡಿಸ್ತೀನಿ ಅಂತ ಅಡ್ಮಿಷನ್ ತಗೊಳಲ್ಲ. ಆಮೇಲೆ ಕೆಲವರು ತುಂಬಾ ಗೊತ್ತಿರೋ ಸ್ನೇಹಿತರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಮಗು 8ನೇ ಕ್ಲಾಸ್ ಓದ್ತಾ ಇದೆ, 9ನೇ ಕ್ಲಾಸ್ ಓದ್ತಾ ಇದೆ, ಅಡ್ಮಿಷನ್ ಮಾಡಿಸ್ಕೊಳ್ಳಿ ಅಂತಾರೆ. ಓದ್ತಾ ಇದ್ಮೇಲೆ ನಾವು ಬರೀ ಬೇಸಿಕ್ ಕೋರ್ಸ್ ಮಾತ್ರ ಅಡ್ಮಿಷನ್ ಮಾಡಿಸ್ಕೋಬಹುದು, ಅದ್ ಬಿಟ್ಟು ನಾವು ಮಾಡಿಸ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಅವ್ರಿಗೆ ಇನ್ನು ನಾಲೆಡ್ಜ್ 9ನೇ ಕ್ಲಾಸ್ ಆದ್ಮೇಲೆ ನಂತರ ಆದ್ರೆ ಬೇಸಿಕ್ ಮತ್ತೆ ಟ್ಯಾಲಿ ಅಥವಾ ಫೋಟೋಶಾಪ್ ಕಲಿಬಹುದು, ಕೊರಲ್ ಡ್ರಾ ಕಲಿಬಹುದು, ಅಥವಾ ಪ್ರೋಗ್ರಾಮಿಂಗ್ ಸಿ ಕಲಿಬಹುದು, ಜಾವಾ ಕಲಿಬಹುದು, ಈ ತರ ಎಲ್ಲದನ್ನು ನಾವು ಮಾಡ್ತೀವಿ. ಈಗ ಎಲ್ಲ ಪೈಥಾನ್ ಇದೆ, ಪೈಥಾನ್ ಚಾರ್ಮ್ ಮಾಡ್ತಾ ಇದಾರೆ, AWS ಮಾಡ್ತಾ ಇದಾರೆ, ನಾವು ಸ್ಟೂಡೆಂಟ್ಸ್ ತುಂಬಾ ಜನ ಕೇಳ್ತಾ ಇದಾರೆ.
ಆಮೇಲೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೇಳ್ತಾರೆ. ನಾವು ಲಾಸ್ಟ್ ಟೈಮ್ ಒಂದು ಬ್ಯಾಚ್ ಮಾಡಿದ್ವಿ, ಅಂದ್ರೆ ನಾವು ಫ್ಯಾಕಲ್ಟೀಸ್ ನ ಒಂದು ಫ್ರೆಂಡ್ ಬೆಂಗಳೂರಿಂದ ಕರೆಸಿ ಮಾಡಿಸಿದ್ವಿ. ಬಟ್ ಇನ್ನು ಅದು ಮಿನಿಮಮ್ ಅಂದ್ರೆ ಒಂದು 20 ಮೆಂಬರ್ಸ್ ಆದ್ರೆ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಬಹುದು. ಸುಮ್ನೆ ನಾವು 3 ಜನ 4 ಜನ ಅಡ್ಮಿಷನ್ ಮಾಡಿಸಿ ಅವ್ರ ಸುಮ್ನೆ ಅಮೌಂಟ್ ಕಲ್ಪಿಸ್ಕೊಂಡು ಕ್ಲಾಸಸ್ ಕೊಡ್ಲಿಲ್ಲ ಅಂದ್ರೆ ಬ್ಯಾಡ್ ನಂಬರ್ ಅಂತ ಕಾರಣಕ್ಕೆ ನಾವು ಮಾಡ್ತಾ ಇಲ್ಲ. ಬ್ಯಾಚ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸ್ಟಾರ್ಟ್ ಮಾಡಿ. ದುಡ್ಡೇ ಮ್ಯಾಟರ್ ಆಗಲ್ಲ, ನೇಮ್ ಇಲ್ಲಿ ದುಡ್ಡು ಮ್ಯಾಟರ್ ಆಗಲ್ಲ. ದುಡ್ಡು ಅಡ್ಮಿಷನ್ ಮಾಡ್ಕೋತೀನಿ ಅಂದ್ರೆ ಬೇಜಾನ ಅಡ್ಮಿಷನ್ ಆಗ್ತಾರೆ. ಬಟ್ ನಾವು ಕ್ವಾಲಿಟಿ ಆಫ್ ದಿ ಎಜುಕೇಶನ್ ಕೊಡ್ಲಿಲ್ಲ ಅಂದ್ರೆ ಅಲ್ಲೂ ನಮ್ಮ ಹೆಸರು ಕೆಡಿಸ್ಕೋಬೇಕಾಗುತ್ತೆ. ನಾವು ಕ್ವಾಲಿಟಿ ನೋಡ್ತಾ ಇದೀವಿ ಮೇನ್. ಓಕೆ, ಆಮೇಲೆ ಸ್ಟೂಡೆಂಟ್ಸ್ ಎಲ್ಲ ಈಗ ಎಷ್ಟು ಜನ ಇದ್ದಾರೆ ಈಗ ಸದ್ಯಕ್ಕೆ? ಈಗ ಸ್ಟೂಡೆಂಟ್ಸ್ 180 ಜನ ಸ್ಟೂಡೆಂಟ್ಸ್ ಇದಾರೆ ನಮ್ಮಲ್ಲಿ. ಈಗ ಆಲ್ರೆಡಿ ಪಾಸ್ ಔಟ್ ಆಗಿರೋ, ಆಚೆ ಹೋಗಿರೋ? ಪಾಸ್ ಔಟ್ ಆಗಿರೋ ನಾನು ಸ್ಟಾರ್ಟ್ ಮಾಡಿ 2012 ಇಲ್ಲಿ ಬಂದು ನಾನು ಇನ್ಸ್ಟಿಟ್ಯೂಟ್ 11 ವರ್ಷ ಆಗಿದೆ. 11 ವರ್ಷ ಆಯ್ತು. ಅಷ್ಟು ವರ್ಷದಿಂದ ಎಷ್ಟು ಜನ? ಸುಮಾರು ನನಗೆ ಗೊತ್ತಿರೋಂಗೆ 4,500 ಜನ ಸ್ಟೂಡೆಂಟ್ಸ್ ನಾನು ಟ್ರೈನ್ ಅಪ್ ಮಾಡಿದ್ದೀನಿ. ಸೂಪರ್ ಸರ್. ಬಿಫೋರ್ ಕೊರೋನಾ 240 ಇತ್ತು, ಮೀನ್ಸ್ 2019 ಅಲ್ಲಿ. ಆಫ್ಟರ್ ಕೊರೋನಾ ಒಂದ್ 2 ವರ್ಷ ಇನ್ಸ್ಟಿಟ್ಯೂಟ್ ನ ಸ್ಟಾಪ್ ಮಾಡಿದ್ವಿ. ಬೇಡ ಮಾಡದೆ ಬೇಡ ಅಂತ ಅನ್ಕೊಂಡಿದ್ವಿ, ಬೇರೆ ಬಿಸ್ನೆಸ್ ಇದೆ ನಮ್ದು, ಅದನ್ನ ಮಾಡ ಅಂತ ಅನ್ಕೊಂಡಿದ್ವಿ. ಬಟ್ ಸ್ಟೂಡೆಂಟ್ಸ್ ಒತ್ತಾಯ ಇದ್ಮೇಲೆ, ಆಮೇಲೆ ನಮ್ಮ ಟ್ಯಾಲಿ ಚಿಂತಾಮಣ ಗೋಡಿ ಪಾಟೀಲ್ ಸರ್ ಅಂತಿದ್ರೆ, ಅವರು ಗೋವಾ ಮತ್ತೆ ಕರ್ನಾಟಕ ರೀಜನಲ್ ಹೆಡ್, ಅವರು ನನಗೆ ಫೋನ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ, ಟ್ಯಾಲಿಯಿಂದ ಸಪೋರ್ಟ್ ಮಾಡ್ತೀವಿ, ನೀವು ಮಾಡಿ ತುಂಬಾ ಚೆನ್ನಾಗಿ ಆಗುತ್ತೆ ಮಾಡಿ ಅಂತ ಹೇಳಿ ಅವರು ಸಪೋರ್ಟ್ ಮಾಡಿದ್ರೆ. ಅದೇ ರೀತಿ ನಮ್ಮ ಶ್ರೀಕಾಂತ್ ಸರ್ ಅವನಯುಕ್ತ ಅಂತೇಳಿ ಸೊಲ್ಯೂಷನ್ ಸರ್, ಅವರು ಅಷ್ಟೇ, ಅವರು ನಮಗೆ ಅವ್ರನ್ನ ಮಾಸ್ಟರ್ ಫ್ರಾಂಚೈಸಿ, ಟ್ಯಾಲಿ ಮಾಸ್ಟರ್ ಫ್ರಾಂಚೈಸಿ, ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇವರೆಲ್ಲ ನನಗೆ ಸ್ಟೂಡೆಂಟ್ಸ್ ಅವರೆಲ್ಲ ನನಗೆ ಇದ್ ಮಾಡಿದ್ಕೆ ನಾನು ಮತ್ತೆ ರೀ ಓಪನ್ ಮಾಡಿ ಇನ್ಸ್ಟಿಟ್ಯೂಟ್ ನ ಮತ್ತೆ ಈಗ ಲಾಸ್ಟ್ 1.5 ಇಯರ್ ಇಂದ ರನ್ನಿಂಗ್ ಮಾಡ್ತಾ ಇದ್ದೀನಿ. ಸರ್ವಿಸ್ ಕೊಡ್ತೀರಿ. ಈಗ ಸದ್ಯಕ್ಕೆ 4,500 ಮಕ್ಕಳು ಆಚೆ ಹೋಗಿದ್ದಾರೆ. ಕಲಿತು 4,000-4,500 ಸ್ಟೂಡೆಂಟ್ಸ್ ಹೋಗಿದ್ದಾರೆ. ಮುಂದಿನ ಗುರಿ ಏನಿದೆ ನಿಮ್ದು? ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಅಂತ ಹೇಳಿದ್ರೆ ಅಪಾರ್ಟ್ ಫ್ರಮ್ ದಟ್ ಬೇರೆ ಏನಿಲ್ಲ, ಇದೆ ಏನ್ ಅನ್ಕೊಂಡಿದ್ದೀರಿ? ನನ್ನ ಕನಸಿದ್ದು ತಿಪ್ಪೂರಿನಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕು ಅಂತ, ಔಟ್ಸೋರ್ಸಿಂಗ್ ಅಥವಾ ಯಾವ್ದೇ ರೀತಿ ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದಿದ್ದು. ಬಟ್ ಆತರ ನಾನು ಡ್ರೀಮ್ ಇಟ್ಕೊಂಡಿದ್ದೆ, ಅದು ಇನ್ಸ್ಟಿಟ್ಯೂಟ್ ಆಗಿದೆ. ಬಟ್ ಅದಕ್ಕಿಂತ ಚೆನ್ನಾಗಿದೆ, ಅದಾಗಿದ್ರೆ ನಾನು ಒಂದು 15-20 ಜನಕ್ಕೆ ಕೆಲಸ ಕೊಡಬಹುದಾಗಿತ್ತು. ಡ್ರೀಮ್ ದಾಟ್ ಹೋಗಿದ್ದೀರಿ ಅಂತ? ಡ್ರೀಮ್ ದಾಟ್ ಅಂದ್ರೆ ಅದು ಮುಂದೆ ಒಂದಿನ ಆಗ್ಬಹುದು ಎಲ್ಲ ಸಹಕಾರದಿಂದ. ಓಕೆ, ಬಟ್ ಇದು ಅದಕ್ಕಿಂತ ಎಲ್ಲದಕ್ಕಿಂತ ಖುಷಿ ಕೊಟ್ಟಿದೆ ನನಗೆ. ಇದಕ್ಕೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ? ಯಾವ್ದ್ರಲ್ಲಿ? ಯಾವ್ದೇ ಇರ್ಲಿ, ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಿದ್ದಾರೆ. ಇನ್ ಬೇರೆ ತರ ಎಲ್ಲ ಹೋಯ್ತು ಅಂತಂದ್ರೆ, ನಮ್ ಗಾಡ್ ಫಾದರ್ ಅಂತ ಹೇಳಿದ್ರೆ ಲೋಕೇಶ್ ಅವರ ನನ್ನ ಗಾಡ್ ಫಾದರ್ ಅಂತ ಹೇಳ್ತೀನಿ. ಇವತ್ತು ನಮ್ ತಂದೆಯವರ ಹೆಸರು ಬ್ಯಾಂಕ್ ಚಂದ್ರಣ್ಣ ಅವ್ರ ಮಗ ಅಂತ ಇಷ್ಟ ದಿನ ಅಂತ ಇದ್ರು. ಬಟ್ ಈಗ ಏನಂದ್ರೆ, ಯಾರು ರೇಣು ಅಂತ ಅಂದ್ರೆ, ಏ ಲೋಕೇಶ್ ಅವರ ಜೊತೆ ಇರ್ತಾರಲ್ಲಪ್ಪ ಅವರು. ಹೌದೌದು, ಇವತ್ತು ನಮ್ಗೆ ಗಾಡ್ ಫಾದರ್ ಅಂದ್ರೆ ಅವರೇನೆ. ಒಂದು ಸಮಾಜದಲ್ಲಿ ಒಂದು ಹೆಸರು ಬಂದೈತೆ ಅಂದ್ರೂ ಅದಕ್ಕೆ ಅವರೇ ಕಾರಣ, ಲೋಕೇಶ್ ಅವರೇ ಕಾರಣ. ಓಕೆ, ಮತ್ತೆ ನಿಮ್ಗೆ ಬ್ಯಾಕ್ ಎಂಡ್ ಅಲ್ಲಿ ಐ ಮೀನ್ ಡಿವೈನ್ ಪವರ್ ಅಂತ ಏನಾದ್ರು ಇದೆಯಾ ನೀವು ನಂಬೋ ದೇವರು ಅಥವಾ ಇನ್ಯಾವುದೋ? ನಾನು ನಂಬೋ ದೇವರು ಗಣಪತಿ ಮತ್ತೆ ಸಾಯಿಬಾಬಾ. ಈ ವಿಘ್ನೇಶ್ ಏನದ ಅದಕ್ಕೆ ಬಂತ ಹೆಸರು? ಹೌದು, ಅದಕ್ಕೆ ಮೂಲ ಏನ ವಿಘ್ನೇಶ್ಗೆ? ವಿಘ್ನೇಶ್ಗೆ ಹೆಸರು ಬರ್ಬೇಕು ಅಂತ ಅಂದ್ರೆ, ನಾನು ಸ್ಟಾರ್ಟ್ ಮಾಡಿದ್ದು ವಿಘ್ನೇಶ್ ಇನ್ಫೋಟೆಕ್ ಅಂತಂದ್ರೆ ಗಣಪತಿ ದೇವಸ್ಥಾನ ಮುಂದೆಗಡೆ ಅಂಗಡಿ ಸ್ಟಾರ್ಟ್ ಮಾಡಿದ್ರು. ಶಾರದಾನಗರದಲ್ಲಿ ಏನ್ ಗಣಪತಿ ದೇವಸ್ಥಾನ ಇದೆ, ಆ ಗಣಪತಿ ದೇವಸ್ಥಾನ ಬಲಮುರಿ ಗಣಪ, ಆ ಬಲಮುರಿ ಗಣಪತಿ. ಓಕೆ, ಅದ್ರ ಮುಂದೆ ಒಂದು ಕಾರ್ ಶೆಡ್ ಇತ್ತು. ಬಲಮುರಿ ಗಣಪ ತಿಪ್ಟೂರಲ್ಲಿ ಎಲ್ಲೂ ಇಲ್ಲ, ಅಲ್ಲಿ ಬಿಟ್ರೆ? ಇಲ್ಲ, ಶಾರದಾನಗರ ಬಿಟ್ಟರೆ ಬಲಮುರಿ ಗಣಪತಿ. ಇವನೇನೋ ಆ ಕಡೆ ಈ ಕಡೆ ಬೇರೆ ತಾಲೂಕರು ಬರ್ತಾರೆ ಅಂತ ಕೇಳ್ಬಹುದು. ಅರ್ಸಿಕೆರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ, ಒಳ್ಳೊಳ್ಳೆ ಹೋಮ ಪೂಜೆ ಎಲ್ಲ ನಡೆಯುತ್ತೆ, ತುಂಬಾ ಪವರ್ಫುಲ್ ಇದೆ ಗಣಪತಿ. ಓಕೆ, ಅವರು ನಿಮ್ಗೆ ಡಿವೈನ್ ಪವರ್ ಆಗಿ ಅವರು ನಮಗೆ ಬ್ಯಾಕ್ ಹ್ಯಾಂಡಲ್ ಇದಾರೆ. ಓಕೆ, ಆ ಹೆಸರು ಬರಕು ಅದೇ ಮೂಲನಾ? ಹೌದು, ನಾನು ಹೆಸರೇನ್ ಇಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಅಲ್ಲಿ ಗಣಪತಿ ದೇವಸ್ಥಾನ ಸ್ವಲ್ಪ ಮುಂದೆ ಒಂದ 100-200 ಮೀಟರ್ ಹೋದ್ರೆ ಅಲ್ಲೊಂದು ಶೆಡ್ ಸಿಕ್ತು. ಅಲ್ಲೊಬ್ರು ನಮ್ಮ ತಂದೆ ಸ್ನೇಹಿತರು ಕರೆದು ನನಗೆ, ನಿನ್ ಮಾಡಪ್ಪ, ನೀನ್ ಬಲ್ಲಿ ಇಲ್ಲಿ ಓಡಾಡ್ಬೇಡ ಅಂತೇಳಿ ಒಂದು ಸರ್ವಿಸ್ ಸೆಂಟರ್ ಮಾಡುವಂತ ಷಣ್ಮುಖಪ್ಪ ಅಂತೇಳಿ ಮಾದಿ ಹೇಳಿದ್ರು, ಅವ್ರು ಕರೆದು ನನಗೆ ಜಾಗ ಕೊಟ್ಟರು ಅದನ್ನ. ಓಕೆ, ಹಂಗಾಗಿ ಆ ಜಾಗದಲ್ಲಿ ನಾನು ಕಾರ್ ಶೆಡ್ ಅಲ್ಲಿ ಫಸ್ಟ್ ಸರ್ವಿಸ್ ಸೆಂಟರ್ ಸ್ಟಾರ್ಟ್ ಮಾಡಿದೆ. ಗಣಪತಿ ಹೆಸರೇ ಇಡಬೇಕು ಅಂತ ನಮ್ದೆಲ್ಲ 2-3 ಫರ್ಮ್ ಇದೆ. ವಿಘ್ನೇಶ್ ಇನ್ಫೋಟೆಕ್, ವಿಘ್ನೇಶ್ ಎಂಟರ್ಪ್ರೈಸಸ್ ನನ್ನ ತಮ್ಮ ನೋಡ್ಕೊಂತ ಇದ್ದಾನೆ. ಅದಂಗಾಗಿ ನಾವು ಗಣಪತಿ ಹೆಸರು ಇಟ್ಟಿದ್ದೀವಿ. ಗಣಪತಿನೇ ನಿಮ್ಮಲ್ಲಿ ಎಲ್ಲದಕ್ಕೂ ಮೂಲ ಆಗಿದ್ದಾರೆ. ಆಲ್ ರೈಟ್, ಈಗ ಇದಲ್ದಲ್ಲೇ ಲೈಕ್ ಟ್ಯಾಲಿ ಅಥವಾ ಈ ಒಂದು ಎಜುಕೇಶನ್ ಸೆಂಟರ್ ಅಲ್ದಲ್ಲೇ ಬೇರೆ ಏನೆಲ್ಲ ಮಾಡ್ತೀರಿ ನೀವು? ಸರ್, ನಾವು ಇದು ಎಜುಕೇಶನ್ ಅಲ್ದಲ್ಲೇ ಅಂದ್ರೆ, ನಾನು ಹೇಳಿದೆ ನಿಮಗೆ, ನಾನು ಸ್ಟಾರ್ಟ್ ಮಾಡಿದ ಫಸ್ಟ್ ಸರ್ವಿಸ್ ಅಂತ. ಹೌದು, ಸೊ ಅದನ್ನ ನಾನು ಇವತ್ತು ಕೈ ಬಿಟ್ಟಿಲ್ಲ. ಏನು ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಸರ್ವಿಸ್, ಮತ್ತೆ ಚಿಪ್ ಲೆವೆಲ್ ಸರ್ವಿಸಿಂಗ್, ಪ್ರತಿಯೊಂದು ಮಾಡ್ತಾ ಇದೀವಿ. ಇದೆಲ್ಲ ಅದೇನಾ ರಿಪೇರಿ? ಈ ಕೆಲವು ವಿದ್ಯಾಸಂಸ್ಥೆಗಳು, ಬ್ಯಾಂಕ್ಗಳು, ಮತ್ತೆ ಕೆಲವು ಸಂಸ್ಥೆಗಳು ಇರ್ತಾರಲ್ಲ, ಅಲ್ಲಿಗೆಲ್ಲ ಸರ್ವಿಸ್ ಕೊಡ್ತೀವಿ. ಓಕೆ, ನೆಟ್ವರ್ಕಿಂಗ್ ಎಲ್ಲ ಮಾಡ್ಕೊಡ್ತಾ ಇದೀವಿ. ಜೊತೆಗೆ ಲ್ಯಾಪ್ಟಾಪ್ ಸರ್ವಿಸ್, ಸಿಸಿಟಿವಿ ಇನ್ಸ್ಟಾಲೇಷನ್ಸ್, ಸಿಸಿಟಿವಿ ಸರ್ವಿಸ್, ಮತ್ತೆ ವಾರಂಟಿ ಎಲ್ಲ ಮಾಡ್ತಾ ಇದೀವಿ. ಹೌದಾ? ಲೈಕ್ ಈಗ ಲ್ಯಾಪ್ಟಾಪ್ ಅಥವಾ ಇದು ಹಳೆ ಕಂಪ್ಯೂಟರ್ ಗಳಂತ ಅಂದ್ಕೊಳ್ಳಿ, ಸುಮಾರು ಎಷ್ಟು ವರ್ಷದ್ದು ಅಥವಾ ಯಾವ ಕಂಡೀಷನ್ ಅಲ್ಲಿ ಇದ್ರೆ ಅಪ್ಟು ನೀವು ಮಾಡ್ತೀರಿ, ನಿಮಗೆ ಆಗದಂತದ್ದು ಯಾವ್ದಿದೆ? ಸರ್, ನಾವು ಲ್ಯಾಪ್ಟಾಪ್ಸ್ ಅಂತ ಅಂದ್ರೆ ವರ್ಕಿಂಗ್ ಕಂಡೀಷನ್ ಯಾವ್ದೇ ಇದ್ರು, ಅದು ಸುಮಾರು 10-15 ವರ್ಷದ ಲ್ಯಾಪ್ಟಾಪ್ ಆದ್ರೂ ಪರವಾಗಿಲ್ಲ, ವರ್ಕಿಂಗ್ ಕಂಡೀಷನ್ ಇದೆ ಅಂತ ಅಂದ್ರೆ ಅದನ್ನ ನಾವು ಏನೇ ಪ್ರಾಬ್ಲಮ್ ಆಗಿದ್ರು ರೆಡಿ ಮಾಡ್ಕೊಡ್ತೀವಿ. ಈಗ ವರ್ಕ್ ಮಾಡ್ತಾ ಇರ್ತೀರಾ ನೀವು, ಇನ್ ಕೇಸ್ ಆಫ್ ಆಗಿರುತ್ತೆ, ಇಲ್ಲಪ್ಪ ಇದು ರೆಡಿ ಆಗಲ್ಲ ಅಂತಾರೆ. ಇಲ್ಲ ಹಂಗೆ ಅಂದ್ರು, ನಾನು ಇವತ್ತು ವಿಡಿಯೋ ಮಾಡಕ್ ಮೂಲನೇ ಅದು, ಬೆಂಗಳೂರಿಗೆ ಹೋಗ್ಬೇಕಂತ ನಾನು ಆಲ್ರೆಡಿ
ನಾವು ಕೇಳ್ತೀವಿ ಅವ್ರನ್ನ ಸರ್ ಒಂದು ಶರ್ಟ್ ಪ್ಯಾಂಟ್ ಹೊಲಿಯಕ್ಕೆ ತಿಂಗಳು ಎರಡು ತಿಂಗಳು ಆರು ತಿಂಗಳು ಆರು ವರ್ಷನೂ ಆಗಿರೋ ಉದಾಹರಣೆ ಇದೆ. ಸೊ ಸಿಸ್ಟಮ್ ಅಂತ ಬಂದಾಗ ಇಟ್ ವಿಲ್ ಟೇಕ್ ಸಮ್ ಟೈಮ್ ಇರ್ಲಿ ಅದು, ಬಟ್ ಪಕ್ಕ ಯಾವ್ದೇ ಕಂಡೀಷನ್ ಇದ್ರೂ ಬಿಫೋರ್ ನಾವು ಚೆಕ್ ಮಾಡೋದಕ್ಕೆ ಆಗುತ್ತಾ ಇಲ್ವ ಅಂತ ಹೇಳ್ಬಿಡ್ತೀವಿ. ನನ್ ಗೊತ್ತಿರಂಗ 99% ಯಾವ್ದೇ ಲ್ಯಾಪ್ಟಾಪ್ ರೆಡಿ ಆಗಲ್ಲ ಅಂತ ಯಾವ್ದು ಇಲ್ಲ, ಎಲ್ಲಾ ಕಂಡೀಷನ್ಸ್ ಎಲೆಕ್ಟ್ರಾನಿಕ್ ಡಿವೈಸ್ ಇದೆ, ನಾವೇ ಪ್ರಿಪೇರ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಹೌದು, ಹಂಗಾಗಿ ಹಾಗೆ ಆಗುತ್ತೆ, ಅದು ಇಲ್ಲ ಅಂತಿಲ್ಲ. ಏನಂತಂದ್ರೆ ಜಾಸ್ತಿ ಖರ್ಚಾಗುತ್ತೆ ಅಂತ ಇದ್ದಾಗ ಬೇರೆದೇ ತಗೋಬಹುದು ಅನ್ನಂತ ಇದ್ದಾಗ ಇದಾಗಲ್ಲ ಸರ್ ಅಂತ ಹೇಳ್ತೀವಿ ಬಿಟ್ರೆ, ಯಾಕೆಂದ್ರೆ ಕಸ್ಟಮರ್ಗೂ ಬರ್ಡನ್ ಆಗ್ಬಾರ್ದು. ನಿಜ ನಿಜ ನಿಜ. ಅದಕ್ಕೋಸ್ಕರ ನಾವು ಇದು ಬೇಡ ಸರ್, ಇದು ಬೇಡ, ನೀವು ಬೇರೆಕ್ಕೆ ಬೈ ಮಾಡ್ಬಿಡಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಲ್ಯಾಪ್ಟಾಪ್ ಅಲ್ಲಿ ಬೋರ್ಡ್ ಮತ್ತೆ ಪ್ರೊಸೆಸರ್ ಸುಟ್ಟೋಗಿರುತ್ತೆ, ಈಗ ಮೈನ್ ಇರೋದೇ ಲ್ಯಾಪ್ಟಾಪ್ ಅಲ್ಲಿ ಬೋರ್ಡ್ ಮತ್ತೆ ಪ್ರೊಸೆಸರ್, ಅಂತ ಟೈಮ್ನಲ್ಲಿ ನಾವು ಇಲ್ಲ ಸರ್ ನೀವು ಬೇರೆದಕ್ಕೆ ಹೋಗಿ ಅಂತ ಸಜೆಸ್ಟ್ ಮಾಡ್ತೀವಿ. ಓಕೆ, ಅಷ್ಟೇ. ಅದೇ ದುಡ್ಡು ಖರ್ಚು ಮಾಡ್ತೀವಿ ಅಂದ್ರೆ ಆಗುತ್ತೆ, ಯಾವ್ದು ರೆಡಿ ಆಗಲ್ಲ ಅಂತಲ್ಲ, ರೆಡಿ ಆಗೇ ಆಗುತ್ತೆ. ಆತರ ಯಾವ್ದು ಇಲ್ಲ, ಆಗಲ್ಲ ಅನ್ನೋದಕ್ಕೆ ಯಾವ್ದು ಇಲ್ಲ. ಓಕೆ ಓಕೆ. ಸೊ ನಿಮ್ ಸ್ಟೂಡೆಂಟ್ಸ್ ನ ತೋರಿಸ್ತೀರಾ, ಮಾತಾಡಿಸ್ಬೋದು ಅವ್ರನ್ನ? ಬನ್ನಿ ಸರ್, ಮಾತಾಡಿಸ್ಬೋದು, ತೊಂದ್ರೆ ಇಲ್ಲ, ತೋರಿಸಿ ಬನ್ನಿ. ಇವಾಗ ಬನ್ನಿ ಬನ್ನಿ ಬನ್ನಿ. ಈಗ ಕ್ಲಾಸಸ್ ನಡೀತಾ ಇದೆ. ಓಕೆ, ಸೊ ಇಲ್ಲಿ ಮಿನಿಮಮ್ ಒಂದು 20 ಜನಕ್ಕೆ, 22 ಮೆಂಬರ್ ಸ್ಟೂಡೆಂಟ್ಸ್ ಇಲ್ಲಿ ನಾವು ಟ್ರೈನ್ ಅಪ್ ಮಾಡಬಹುದು. ಅಟ್ ಟೈಮ್ ಮುಂಚೆ ಇನ್ನೂ ದೊಡ್ಡದಾಗಿತ್ತು ಅಂದ್ರೆ ಆ ಕಡೆ ಕ್ಲಾಸ್ ಆ ಕಡೆ ಇತ್ತು ಅಂತ ಹೇಳಿದ್ರು, ಬಟ್ ಈಗ ಕೊರೋನಾ ಆದ ನಂತರ ನಾವು ಅದನ್ನ ಕ್ಲೋಸ್ ಮಾಡಿದ್ವಿ. ಮತ್ತೆ ಎಕ್ಸ್ಟ್ರಾ ಒಂದು 6-7 ಲ್ಯಾಪ್ಟಾಪ್ಸ್ ಇದೆ ಎಕ್ಸ್ಟ್ರಾ ಸ್ಟೂಡೆಂಟ್ಸ್ ಬಂತು ಅಂದ್ರೂ. ಓ, ಇದೇನಾದ್ರು ಕೆಟ್ರೆ? ಇಲ್ಲ, ಕೆಟ್ರೆ ಅಂದ್ರೆ ರಿಪ್ಲೇಸ್ಮೆಂಟ್ ಗೆ ಇಮಿಡಿಯೇಟ್ ರೆಡಿ ಇರುತ್ತೆ ಸಿಪಿಯುಸ್. ಮತ್ತೆ ಎಮರ್ಜೆನ್ಸಿ ಅಂತ ಮಕ್ಕಳಿಗೆ ಕೆಟ್ಟೈತೆ ಅಂತ ನಾಳೆ ಬನ್ನಿ, ಹೌದು ಆ ತರ ಇಲ್ಲ. ಇಲ್ಲ, ಲ್ಯಾಪ್ಟಾಪ್ಸ್ ಇರುತ್ತೆ, ಲ್ಯಾಪ್ಟಾಪ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ, ಆ ತರ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಸ್ಟೂಡೆಂಟ್ಸ್ ಮಾತಾಡ್ತೇನೆ. ಮಾತಾಡ್ತೀವಿ ಸರ್. ನಾವು ಆಕ್ಚುಲಿ ಪ್ಲಾನ್ ಮಾಡಿದ್ದೇನಪ್ಪ ಅಂದ್ರೆ ಕಂಪ್ನಿಗೆ ಅಂತ ಇಲ್ಲಿ ಒಂದು 40-50 ಸಿಸ್ಟಮ್ ಹಾಕ್ಬೋದು ಅಂತ, ಈ ತರ ಖಾಲಿ ಇದೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದು. ಬೇಕು ಅಂದ್ರೆ ಇನ್ನೂ ಒಂದು 20 ಲ್ಯಾಪ್ಟಾಪ್ ಸಿಸ್ಟಮ್ಸ್ ನಾವು ಇಲ್ಲಿ ಅರೇಂಜ್ ಮಾಡ್ಬೋದು. ಓಕೆ, ಬನ್ನಿ ಸ್ಟೂಡೆಂಟ್ ಮಾತಾಡ್ತೇನೆ. ಇವಾಗ ಮಾತಾಡ್ತೀವಿ. ನಮ್ಮ ಹೆಸರು ದೃಶ್ಯಂತ.